ಎಸ್ ಸೊ ಶಿವರಾಜ್ ಕುಮಾರ್ ಅವರ ನೂರ ಇಪ್ಪತ್ತೈದನೇ ಚಿತ್ರ ವೇದ ಚಿತ್ರ ಈಗ ಕರ್ನಾಟಕದಾದ್ಯಂತ ಹೌಸ್ಫುಲ್ ಮಾಡ್ತಿದೆ ಇನ್ನು ಅರವತ್ತು ವರ್ಷಗಳು ಕಂಪ್ಲೀಟ್ ಆದರೂ ಕೂಡ ಶಿವಣ್ಣ ಅವರ ಎನರ್ಜಿ ನೋಡಿ ಪ್ರೇಕ್ಷಕ ಪ್ರಭು ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಇನ್ನು ವೇದ ಚಿತ್ರ ಹೆಣ್ಮಕ್ಕಳ ಬಗ್ಗೆ ಒಂದು ಕಾಳಜಿ ಇರುವಂತಹ ಚಿತ್ರ ಹೆಣ್ಮಕ್ಕಳ ಬಗ್ಗೆ ಆಗುವಂತಹ ಒಂದು ದೌರ್ಜನ್ಯಗಳ ಬಗ್ಗೆ ಇಟ್ಕೊಂಡು ಮಾಡಿದಂತಹ ಚಿತ್ರ ಇನ್ನು ಎ ಆರ್ ಶಾ ಹಾಗೂ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂಥ ಚಿತ್ರ ಇನ್ನು ಈ ಒಂದು ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಂಡ್ ಬಹಳಷ್ಟು ಕಡೆ ಇದು ಹೌಸ್ಫುಲ್ ಕೂಡ ಆಗಿದೆ ಇನ್ನು ಹೊಸ ವರ್ಷ ಕೂಡ ಈ ಚಿತ್ರ ಇನ್ನಷ್ಟು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಸಂದರ್ಭದಲ್ಲಿ ಇನ್ನು ಹೊಸ ವರ್ಷದ ಸಂದರ್ಭದಲ್ಲಿ ಶಿವಣ್ಣ ತಮ್ಮ ಫ್ಯಾನ್ಸ್ಗೆ ಇನ್ನೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಎಸ್ ಅವರ ಮುಂದಿನ ಚಿತ್ರ ಗೋಸ್ಟ್ ಈ ಚಿತ್ರದ ಒಂದು ಪೋಸ್ಟರನ್ನು ಶಿವಣ್ಣ ಅವರು ರಿಲೀಸ್ ಮಾಡಿದ್ದಾರೆ ಸ್ವತಃ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಒಂದು ಪೋಸ್ಟರ್ ಬಗ್ಗೆ ಬಿಡುಗಡೆ ಆಗಿತ್ತು ಇನ್ನು ಈ ಒಂದು ಪೋಸ್ಟರ್ ಸಖತ್ ವೈರಲ್ ಕೂಡ ಆಗಿದ್ದು ಇನ್ನು ಸದ್ಯ ಶಿವರಾಜ್ ಕುಮಾರ್ ಅವರು ತಮ್ಮ ವೇದ ಚಿತ್ರ ಸಕ್ಸಸ್ ಮೀಟ್ನಾಗಿ ವೇದ ಚಿತ್ರದ ರಿಲೀಸ್ ಆಗ್ತಿರುವ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಬೇರೆ ಬೇರೆ ಜಿಲ್ಲೆಗಳ ಥೇಟ್ರ್ಗಳನ್ನು ವಿಸಿಟ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಹಳ್ಳಿಗಳು ಅಲ್ಲಿರುವ ಜನರು ಆ ಅಲ್ಲಿನ ಥೇಟರ್ಗಳನ್ನು ವಿಸಿಟ್ ಮಾಡುವ ಮೂಲಕ ಅವರ ಅಭಿಮಾನಿಗಳನ್ನು ಮೀಟ್ ಮಾಡ್ತಿದ್ದಾರೆ ಇನ್ನು ಒಂದು ಕಡೆ ಶಿವಣ್ಣ ಅವರಿಗೆ ಈ ವರ್ಷದ ಮೊದಲನೆಯ ದಿನವೇ ಈ ಖುಷಿ ಆದರೆ ಇನ್ನೊಂದು ಕಡೆ ಅವರ ಹೊಸ ಚಿತ್ರ ಗೋಸ್ಟ್ ಇನ್ನು ಈ ಒಂದು ಚಿತ್ರದಲ್ಲಿ ಶಿವಣ್ಣ ಅವರ ಗೆಟಪ್ ಬಹಳಷ್ಟು ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಒಂದು ಸೂಟ್ ಬೂಟ್ನಲ್ಲಿ ಒಂದು ಹಳೆಯ ವಿಂಟೇಜ್ ಕಾರ್ಗಳನ್ನು ಇಟ್ಕೊಂಡು ಶಿವಣ್ಣ ಅವರ ಡಿಫ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡನ್ನು ಒಂದು ಮಾಡಿ ಒನ್ಸ್ ಅ ಗ್ಯಾಂಗ್ಸ್ ಗ್ಯಾಂಗ್ಸ್ಟರ್ ಆಲ್ವೇಸ್ ಅ ಗ್ಯಾಂಗ್ಸ್ಟರ್ ಅಂತ ಒಂದು ದೊಡ್ಡ ಟ್ಯಾಗ್ಲೈನನ್ನು ಕೊಟ್ಟು ಗೋಸ್ಟ್ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದೆ ಸದ್ಯ ಈ ಪೋಸ್ಟ್ಗಳನ್ನು ಅವರ ಅಭಿಮಾನಿಗಳು ಸಾಕಷ್ಟು ವೈರಲ್ ಮಾಡಿದ್ದಾರೆ ಇನ್ನು ಶಿವಣ್ಣ ಅವರನ್ನು ಮತ್ತೊಂದು ಡಿಫ್ರೆಂಟ್ ಲುಕ್ಕಲ್ಲಿ ನೋಡಲು ಅವರ ಅಭಿಮಾನಿಗಳು ಕಾಯ್ತಿದ್ದು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಶಿವರಾಜ್ ಕುಮಾರ್ ಅವರಿಗೆ ಹೊಸದ ಹೊಸ ಸುದ್ದಿ ಹಾಗೂ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ ಸಂಭ್ರಮದ ಸುದ್ದಿಗಳನ್ನು ಇದೆ ಅಂತ ಹೇಳ್ಬೋದು